ಸಿದ್ದರಾಮಯ್ಯನಿಂದ ಹಣ ಪೀಕುವ ಪ್ರಯತ್ನದಲ್ಲಿ ಬಟ್ಟೆ ಬಿಚ್ಚಿಕೊಂಡು ಚಾಟಿಯೇಟು ಒಡೆಸಿಕೊಳ್ಳುವ ಇವರುಗಳು ನಿಜಕ್ಕೂ ಇವರ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಾರಾ? ಸಿದ್ದರಾಮಯ್ಯನಿಗಾಗಿ ತಮ್ಮ ಆಸ್ತಿಯನ್ನೇ ಮಾರುವಷ್ಟು ಹೀನಾಯ ಸ್ಥಿತಿಗೆ ತೆರಳಿರುವುದು ನಿಜಕ್ಕೂ ನಾಚಿಕೆ ಪಡುವಂತಹ ವಿಷಯವಾಗಿದೆ ಎಂದು ಜೆಡಿಎಸ್ನ ಹಿರಿಯ ನಾಯಕರಾದಂತಹ ಬಾಲಾಜಿ ಚೆನ್ನಯ್ಯನವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಏನು ಇವತ್ತು ಮೊನ್ನೆ ನೆನ್ನೆ ಇಲ್ಲ ಮೊನ್ನೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವ್ರನ್ನ ಬರೋದಿಲ್ಲ ಕೋಲಾರ ಬರಲ್ಲ ಅಂತೇಳಿ ರಾಹುಲ್ ಗಾಂಧಿ ಮುಖಾಂತರ ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ ಹೈಕಮಾಂಡ್ ಮುಂದೆ. ಏನು ಅಲ್ಲಿ ಏನು ಗ್ರೌಂಡ್ ರಿಪೋರ್ಟ್ ಇದೆ, ಗ್ರೌಂಡ್ ರಿಯಾಲಿಟಿ ಇದೆ, ಎಲ್ಲ ಮನವರಿಕೆ ಆಗಿದೆ ಸಿದ್ದರಾಮಯ್ಯನವರಿಗೆ. ಆದರೆ ಈ ಕಾಂಗ್ರೆಸ್ ಪುಡಾರಿಗಳು ಮುಂದೆ ಏನು ಮಾಡ್ತಾರೆ, ಹೋಗೋದು ಅವ್ರ ಜೋಳಿಗೆ ಇಟ್ಕೊಂಡು ಕಾಯ್ಕೊಂಡಿದ್ರು. ದುಡ್ಡು ಬಂದ್ಬಿಡ್ತೈತೆ, ಸಿದ್ದರಾಮಯ್ಯ ಬಂದರೆ ಫ್ಲೋಟ್ ಆಗುತ್ತೆ, ಇಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಬಿಡುವಂತ ಕಾಯ್ಕೊಂಡಿದ್ರು. ಆದರೆ ಅದು ನೆರವೇರಲಿಲ್ಲ. ಜೊತೆಗೆ ಇನ್ನು 5 ವರ್ಷ ಏನಪ್ಪ ಮಾಡೋದು, ಕಳೆದ ಚುನಾವಣೆಯಲ್ಲಿ 80 ಲಕ್ಷ ಹೊಡೆದ್ಬಿಟ್ರಿ ನಾವು, ಮುನಸ್ವಾಮಿ ಎಲೆಕ್ಷನಲ್ಲಿ 80 ಲಕ್ಷ ಕೊಟ್ಟ, ಈಗ 6 ಕೋಟಿಗೆ ಡಿಮ್ಯಾಂಡ್ ಇಟ್ಟರೆ ಅದು ತಪ್ಪಾಯಿತು. ಏನು ಮಾಡೋದು ಅಂದದ್ದು ಅವರು ಬುದ್ಧಿ ಭ್ರಮಣೆ ಆಗಿ ಪ್ರಕಾಶರು ಹೇಳ್ದಂಗೆ ಅವರು ತಲೆ ಕೆಟ್ಟು ಹೋಗಿ ಅಲ್ಲಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಈ ಥರ ಕತ್ತುವೆಲ್ಲ ಹಾಕೊಳ್ತಕ್ಕಂಥ ಇದನ್ನ ಹಿಂಗೆ ಹೊಡ್ಕೊಳ್ತಾರಲ್ಲ, ರೋಡಲ್ಲಿ ಚಾಟಿಯಲ್ಲಿ ಹೊಡ್ಕೊಂಡು ಬಂದು ದುಡ್ಡು ಕೇಳ್ತಾರೆ ಆ ಒಂದು ಸಮುದಾಯದವರು, ಆ ಮಾದರಿ ಇವತ್ತು ಬಂದು ಮಾಡ್ತಾ ಇದಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ, ಬರಗೆಟ್ಬಿಟ್ಟೆ ಮಕ್ಕಳು ಇಂಥವ್ನ ಏನು ತಲೆ ಹೊಡಿಬೇಕು ನಿಜವಾಗ ನನಗೆ ಅಷ್ಟು ನೋವಾಗ್ತಾ ಇದೆ. ಅಲ್ಲ ಏನು ಬರೋದಿಲ್ಲ ಅಂತ ಹೇಳಿದ್ರು ಹೋಗಿ ಅವ್ರನ್ನ ಹಿಂಸೆ ಕೊಡ್ತಾವ್ರೆ. ಈ ಜೊತೆಗೆ ಈ ಘಟಬಂಧನ್ ಎಮ್ ಎಲ್ ಎಗಳು ಏನಿದ್ದಾರೆ ಹಾಲಿ ಶಾಸಕರು, ಅವ್ರದ್ದೊಂದು ಇದು ಸ್ಟ್ರಾಟಜಿ ಏನು ಅಂದರೆ ಸಿದ್ದರಾಮಯ್ಯ ಇಲ್ಲಿದ್ದರೆ ಕಣದಲ್ಲಿ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ. ಈಗ ಆ್ಯಂಟಿ ಇನ್ಕಂಬೆನ್ಸಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಂಗಾರಪೇಟೆ ಎಮ್ ಎಲ್ ಎ ಇರ್ಬೋದು, ಶ್ರೀನಿವಾಸ್ಪುರ ಇರ್ಬೋದು, ಮಾಲೂರು, ಇವರೆಲ್ಲ ಸಿದ್ದರಾಮಯ್ಯ ಹೆಸರಿದ್ದೆ ಸಾಕು, ಕಣದಲ್ಲಿದ್ದೆ ಸಾಕು, ನಾವೆಲ್ಲ ಗೇಣ್ ಆಗ್ಬೋದು, ಮತ್ತೆ ಇನ್ನೊಂದು ರೇಟ್ ಹಾಕ್ಕೊಬೋದು ಅಂತ ಪ್ಲಾನ್ ಮಾಡ್ತಾರೋ. ಆದರೆ ಅದು ನಡೆಯೋದಿಲ್ಲ, ಸಿದ್ದರಾಮಯ್ಯ ಬರೋದಿಲ್ಲ, ಇದು ನಡೆಯೋದಿಲ್ಲ. ಶ್ರೀನಿವಾಸ್ಪುರದಲ್ಲಿ ರಮೇಶ್ ಕುಮಾರ್ ಸೋಲೋದಂತ ಶತಸಿದ್ಧ, ಮಾಲೂರಲ್ಲೂ ಅಷ್ಟೇ, ಮುಳುಬಾಗಲು ಅಷ್ಟೇ. ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ, ಎಲ್ಲ ಕಡೆಯೂ ಕಾಂಗ್ರೆಸ್ ಬೋನಿ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ನೀವು ಒದ್ದಾಡ್ತಾ ಇದ್ದಾರೆ, ಒದ್ದಾಡಿ ಏನು ಮಾಡಿದ್ರು ತಲೆ ಕೆಳಗಾದರೂ ಅವರು ಸಿದ್ದರಾಮಯ್ಯನವ್ರು ಬರೋದಿಲ್ಲ. ನಾವು 100% ಗೆಲ್ಲೋದಲ್ಲಿ ಆ ಸೂರ್ಯನಷ್ಟೇ ಸತ್ಯ, ನಾವು ಗೆಲ್ತೀರಿ ಸಿ ಎಂ ಆರ್ ಶ್ರೀನಾಥ್. ಏನು ನಮಗೆ ಲೀಡಿಂಗು, ಕಳೆದ ಬಾರಿ ಒಬ್ಬ ಅಯೋಗ್ಯ ಎಮ್ ಎಲ್ ಎನ್ ಮಾಡಿದ್ರಿ, ನಮ್ಮ ಪಕ್ಷದ ವತಿಯಿಂದ ಸುಮಾರು 46,000 ಓಟ್ಗಳಿಂದ ಗೆಲ್ಸ್ಕೊಟ್ರಿ. ಆ ಅಯೋಗ್ಯನು ಇವತ್ತು ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ಕೆಟ್ಟ, ಅವನು ಅಳಗ್ ಬಿದ್ದೋದ. ಇನ್ನು ಮುಂದೆ ಅವನು ಇನ್ನೊಂದು ಹೇಳ್ತಾನೆ, ಸಿದ್ದರಾಮಯ್ಯನವ್ರು ಬರಲಿಲ್ಲ ಅಂದರೆ, ಸಿದ್ದರಾಮಯ್ಯ ಬಂದರೆ ನಾನು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ, ಸಿದ್ದರಾಮಯ್ಯನವ್ರು ಬರೋಲ್ಲ ಅಂದರೆ ಇವತ್ತೇ ರಿಟೈರ್ಮೆಂಟ್ ತಗೊಳ್ತೀನಿ ಅಂತಾನೆ. ಯಾವಾಗ ತೊಗೊಂಬಿಟ್ಟವನು 5 ವರ್ಷದಿಂದಾನೆ ರಿಟೈರ್ಮೆಂಟು, ಅವ್ನಿಗೆ ಕಾಣುತ್ತೇ ಇಲ್ಲ, ಅದನ್ನ ಎಮ್ ಎಲ್ ಅಂತ ಯಾರಿಗೆ ಅಂದ್ಕೊಂಡಿದ್ರು, ಎಲ್ಲೂ ಬರಲಿಲ್ಲ. 5 ವರ್ಷದಿಂದೇ ರಿಟೈರ್ಮೆಂಟ್ ತೊಗೊಂಬಿಟ್ಟವನೆ ರಮೇಶ್ ಕುಮಾರ್ ಅವ್ರ ಮಾತು ಕೇಳ್ಕೊಂಡು ಏನೇನೋ ಹುಚ್ಚು ಹುಚ್ಚಾಗಿ ಎಲ್ಲ ಕಡೆ ಭಜನೆ ಮಾಡೋದು. ಸಿದ್ದರಾಮಯ್ಯ ಬರೋದು ಖಚಿತ, ಸಿ ಎಂ ಆಗೋದು ಖಚಿತ ಅಂತ ನಾನು ಹೇಳ್ತೀನಿ. ಸಿದ್ದರಾಮಯ್ಯ ಬರೋದು ಖಚಿತನೋ ಏನೋ ನಮ್ಗೆ ಗೊತ್ತಿಲ್ಲ. ಶ್ರೀನಿವಾಸ್ ಗೌಡ್ನಂತೂ ಬೇಪು ತಕ್ಕಡಿ ಅಂತಾರಲ್ಲ, ಆ ಥರ ಬೇಪು ತಕ್ಕಡಿ ಆಗೋದು ಖಚಿತ, ಹಿಂಗೆ ತಿಂದು ಮಗನ ಥರ ಆಗ್ತಾನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಕಿಚ್ಚೆ ಪಡ್ತಾ ಮುಂದೆ ನಡೀತಕ್ಕಂಥ ಸಮಾವೇಶಕ್ಕೆ ನಮ್ಮ ಏನು ದಲಿತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಪಕ್ಷದ ವತಿಯಿಂದ ಮತ್ತು ಪ್ರಜ್ಞಾವಂತ ದಲಿತ ಒಕ್ಕಟಗಳಿಂದ ಹಮ್ಮಿಕೊಂಡಿರೋ ಈ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳಿ.